ಹಾಯ್ ಫ್ರೆಂಡ್ಸ್, ಇಂದಿರಾ ಅಡುಗೆ ಮನೆಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ರೆಸಿಪಿಯಲ್ಲಿ ಆಲೂಗಡ್ಡೆಯಿಂದ ಯಾವ ರೀತಿಯಾಗಿ ನಾವು ಪರೋಟ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ನಾವು ಬೆಳಗಿನ ತಿಂಡಿಗೆ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ, ಹಾಗೆಯೇ ಸಂಜೆಗೂ ಸ್ನ್ಯಾಕ್ಸ್ ಕೂಡ ಇದನ್ನ ಮಾಡ್ಕೊಂಡು ತಿನ್ಬೋದು, ತುಂಬಾ ಚೆನ್ನಾಗಾಗುತ್ತೆ. ಹೇಗೆ ಮಾಡೋದು ಅಂತ ಇವತ್ತಿನ ರೆಸಿಪಿಯಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆಯೇ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಇದರಿಂದ ನಾನು ಹಾಕುವ ನೆಕ್ಸ್ಟ್ ವಿಡಿಯೋ ಯಾವುದು ಅಂತ ನಿಮಗೆ ನೋಟಿಫಿಕೇಶನ್ ಮೂಲಕ ತಿಳಿದು ಬರುತ್ತೆ. ಬನ್ನಿ ಫ್ರೆಂಡ್ಸ್, ಇವಾಗ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಈ ಆಲೂಗಡ್ಡೆ ಪರೋಟ ಮಾಡೋಕ್ಕೆ ನಾನಿಲ್ಲಿ 2 ಆಲೂಗಡ್ಡೆನ ತುರ್ಕೊಂಡು ಹಾಕ್ಕೊಂಡಿದ್ದೀನಿ. ನೋಡಿ, 1 ಕಪ್ಪಾಗೋಷ್ಟು ಆಗಿದೆ ತುರ್ಕೊಂಡಿರೋ ಆಲೂಗಡ್ಡೆ. ಇದನ್ನು ನಾನು ತುರ್ಕೊಂಡು ಇವಾಗ ಹಾಕ್ಕೊಂಡಿದ್ದೀನಿ. ಆಮೇಲೆ ನಾನು 1 ಕಪ್ಪಾಗೋಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಆದರೆ 1 ಕಪ್ ಫುಲ್ ಹಾಕೊತಾ ಇಲ್ಲ, ಒಂದು ಸ್ವಲ್ಪ ಹಾಕ್ಕೊಂಡು ಇವಾಗ ನಾವು ಇದನ್ನ ಆಲೂಗಡ್ಡೆ ಜೊತೆಗೆ ಇವಾಗ ಮಿಕ್ಸ್ ಮಾಡ್ಕೋಬೇಕು. ಯಾಕಂತ ಹೇಳಿದರೆ, ನಾವು ಆಲೂಗಡ್ಡೆಯಲ್ಲಿ ಅದು ನೀರಿನಂಶ ಸ್ವಲ್ಪ ಬರುತ್ತಲ್ವ, ಹಾಗಾಗಿ ಫಸ್ಟಿಗೆ ಒಂದು ಸ್ವಲ್ಪ ಹೊತ್ತು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ನಂತರ ಇದಕ್ಕೆ ನಾನು ಇವಾಗ 2 ಹಸಿಮೆಣಸಿನ್ಕಾಯಿನ ಚಿಕ್ಕದಾಗಿ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನ್ ಆಗೋಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ ನಾನು ಓಮ್ಕಾಳನ್ನು ಹಾಕ್ಕೊಳ್ಳಿ, 2 ಸ್ಪೂನ್ ಆಗೋಷ್ಟು ಓಮ್ಕಾಳು ತೊಗೊಂಡಿದ್ದೀನಿ. ಅದನ್ನು ಕೈಯಲ್ಲಿ ಈ ರೀತಿಯಾಗಿ ಕಿವುಚ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ಈ ಥರ ಹಾಕ್ಕೊಂಡ್ರೆ ಅದ್ರ ಫ್ಲೇವರ್ ಚೆನ್ನಾಗಿ ಬರುತ್ತೆ, ಹಾಗಾಗಿ ಕೈಯಲ್ಲಿ ಈ ರೀತಿ ಕಿವುಚ್ಬಿಟ್ಟು ಹಾಕ್ಕೋಬೇಕು. ನಂತರ ನೋಡಿ, ನಾನು ಇಲ್ಲಿ 1 ಕಪ್ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ. ಅದರಲ್ಲಿ 1 ¼ ಅಂಶ ಹಾಕ್ಕೊಂಡಿದ್ದೀನಿ. ಇವಾಗ ಹಾಕ್ಕೊಂಡು ಇದು ನಂತರ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ನಾನು ಮತ್ತೆ ಉಳಿದಿರುವ ಗೋಧಿ ಹಿಟ್ಟಿದೆಯಲ್ಲ, ಅದನ್ನು ಹಾಕ್ಕೊತಾ ಇದ್ದೀನಿ. ಇದನ್ನು ಹಾಕ್ಕೊಂಬಿಟ್ಟು ಇವಾಗ ಹೀಗೆ ಡ್ರೈ ಆಗಿ ನಾವು ಫಸ್ಟಿಗೆ ಮಿಕ್ಸ್ ಮಾಡ್ಕೋಬೇಕು. ನಾವು ಇದಕ್ಕೆ ನೀರು ಹಾಕುವಾಗ ನೋಡಿಕೊಂಡೇ ಹಾಕ್ಕೋಬೇಕು, ಯಾಕಂತ ಹೇಳಿದರೆ ಆಲೂಗಡ್ಡೆಯಲ್ಲಿ ನೀರು ಬಿಡುತ್ತೆ ಅಲ್ವಾ. ನಾವು ಈ ಥರ ಕೈಯಲ್ಲಿ ಈ ಥರ ಕಿವುಚಿದಾಗೂ ನೀರಿನ ಅಂಶ ಅದರಲ್ಲಿ ಬಂದುಬಿಡುತ್ತೆ. ಹಾಗಾಗಿ ನಾವು ಫಸ್ಟಿಗೆ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಗೊತ್ತಾಗಲ್ಲ ಎಷ್ಟು ಬೇಕಾಗುತ್ತೆ ಅಂತ. ಅದಕ್ಕೆ ನಾವು ಫಸ್ಟು ಆಲೂಗಡ್ಡೆಯಲ್ಲಿ ಮಿಕ್ಸ್ ಮಾಡಿಕೊಂಡು ನಂತರ ಎಷ್ಟು ನೀರು ಬೇಕಾಗುತ್ತೋ ನೋಡಿಕೊಂಡು ನಾವೇ ಹಾಕ್ಕೋಬೇಕಾಗುತ್ತೆ. ನೋಡಿ, ಈ ಹದಕ್ಕೆ ಮಾಡ್ಕೋಬೇಕು. ಇವಾಗ ನೋಡಿ, ನಾನು ಇವಾಗ ಈ ಹದಕ್ಕೆ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು. ನೋಡಿ, ಈ ರೀತಿಯಾಗಿ ನಾನು ಎಷ್ಟು ಚೆನ್ನಾಗಿ ಮಾಡ್ಕೊತೀವೋ ಅಷ್ಟು ಪರೋಟ ಅಷ್ಟು ಚೆನ್ನಾಗಿ ಆಗುತ್ತೆ. ನೋಡಿ, ಇವಾಗ ರೆಡಿ ಆಗಿದೆ. ಇದನ್ನು ನಾನು 1 ಹತ್ತು ನಿಮಿಷ ಹಾಗೆಯೇ ಇಟ್ಟಿರ್ತೀನಿ ಸೈಡಲ್ಲಿ. ಆಮೇಲೆ ನೋಡಿ, ಇವಾಗ 10 ನಿಮಿಷ ಆಗಿದೆ. ಇದನ್ನು ನಾನು ಎಲ್ಲ ಉಂಡೆ ಮಾಡಿ ಇಟ್ಕೊತಾ ಇದ್ದೀನಿ. ನೋಡಿ, ಈ ಇಷ್ಟು ದೊಡ್ಡದಾಗಿ ಈ ರೀತಿಯಾಗಿ ಉಂಡೆನ ಮಾಡಿ ಎಲ್ಲನೂ ಉಂಡೆ ಮಾಡಿ ಇಟ್ಕೊತಾ ಒಂದು ಪ್ಲೇಟಿಗೆ ಹಾಕಿ ಇಟ್ಕೊತಾ ಇದ್ದೀನಿ. ಒಂದೇ ಹದದಲ್ಲಿ ಇರಬೇಕು ಎಲ್ಲ ಉಂಡೆ, ಒಂದೇ ಹದದಲ್ಲಿದ್ದರೆ ಕರೆಕ್ಟಾಗಿ ಚೆನ್ನಾಗಾಗುತ್ತೆ ಅಂತ. ನೋಡಿ, ಈ ರೀತಿಯಾಗಿ ನಾನು ಉಂಡೆ ಮಾಡಿಕೊಂಡು ಪ್ಲೇಟಿಗೆ ಹಾಕಿ ಇಟ್ಕೊತಾ ಇದ್ದೀನಿ. ನೋಡಿ, ಇವಾಗ ಉಂಡೆ ಮಾಡಿ ಇಟ್ಕೊಂಡು ಆಗಿದೆ. ಇವಾಗ ಇದನ್ನು ಲಟ್ಸ್ಕೋಬೇಕು. ಯಾವ ರೀತಿ ಲಟ್ಸ್ಕೋಬೇಕು ಅಂತ ತೋರಿಸ್ತೀನಿ. ನೋಡಿ, ಸ್ವಲ್ಪ ನಾವು ಗೋಧಿ ಹಿಟ್ಟನ್ನು ಕೆಳಗಡೆ ಹಾಕ್ಕೊಂಬಿಟ್ಟು ನೋಡಿ, ಈ ರೀತಿಯಾಗಿ ಲಟ್ಸ್ಕೋಬೇಕು. ನಾವು ಚಪಾತಿ ಹಿಟ್ಟನ್ನು ಲಟ್ಸ್ಕೊತೀವಲ್ಲ ಚಪಾತಿ ಮಾಡುವಾಗ, ಅದೇ ರೀತಿಯಾಗಿ ಇವಾಗ ಫಸ್ಟಿಗೆ ನಾವು ಅಷ್ಟು ತೆಳುವಾಗಿ ಲಟ್ಸ್ಕೋಬೇಕು. ನೋಡಿ, ಬೇಕಿದ್ದರೆ ಸ್ವಲ್ಪ ಹಿಟ್ಟು ಹಾಕ್ಕೊಂಬಿಟ್ಟು ಈ ರೀತಿಯಾಗಿ ರೌಂಡಾಗಿ ನಾವು ಇದನ್ನು ಫಸ್ಟಿಗೆ ಲಟ್ಸ್ಕೋಬೇಕು. ನಂತರ ಅದರ ಮೇಲುಗಡೆ ನಾನು ಇವಾಗ ತುಪ್ಪನ ಹಾಕೊತಾ ಇದ್ದೀನಿ. ತುಪ್ಪನ ಹಾಕೊಂಬಿಟ್ಟು ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು ಎಲ್ಲ ಕಡೆ. ನೋಡಿ, ತುಪ್ಪ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಪರೋಟ. ನಂತರ 1 ಫೋಲ್ಡ್ ಮಾಡ್ಕೋಬೇಕು. 1 ಫೋಲ್ಡ್ ಮಾಡಿಬಿಟ್ಟು ನಂತರ ಅದರ ಮೇಲುಗಡೆ ಕೂಡ ನಾನು ಈ ರೀತಿ ತುಪ್ಪ ಹಾಕೊತಾ ಇದ್ದೀನಿ. ನೀವು ಎಣ್ಣೆ ಕೂಡ ಹಾಕೋಬೋದು, ಆದರೆ ತುಪ್ಪ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ. ನೀವು 1-2 ತುಪ್ಪ ಹಾಕಿ ಮಾಡಿ ನೋಡಿ, ಚೆನ್ನಾಗಾಗುತ್ತೆ. ನೋಡಿ, ಆನಂತರ ನಾವು ಈ ರೀತಿಯಾಗಿ ಲಟ್ಸ್ಕೋಬೇಕಾಗುತ್ತೆ. ನೀವು ರೌಂಡ್ ಬೇಕಾದರೂ ಲಟ್ಸ್ಕೋಬೋದು ರೌಂಡ್ ಶೇಪಲ್ಲಿ. ನಾನು ಈ ರೀತಿಯಾಗಿ ಲಟ್ಸ್ಕೊತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಲಟ್ಸ್ಕೊಂಡ ನಂತರ ನನ್ನ ಮೇಲುಗಡೆ ಕಪ್ಪು ಎಳ್ಳಿದೆಯಲ್ಲ, ಅದನ್ನು ಹಾಕೊತಾ ಇದ್ದೀನಿ. ನಂತರ ಅದರ ಮೇಲುಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನಾನು ಆಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೆಗೆದಿಟ್ಕೊಂಡಿದ್ನಲ್ಲ ಅದು ಕೊತ್ತಂಬರಿ ಸೊಪ್ಪನ್ನ ಇವಾಗ ಇದ್ರ ಮೇಲುಗಡೆ ಈ ರೀತಿಯಾಗಿ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಅನಂತರ ಇದ್ರ ಮೇಲುಗಡೆ ನಾವು ಲಟ್ಟಣಿಗೆಯಲ್ಲಿ 1 ಸಲ ಈ ರೀತಿ ಒಂದು ಎರಡು ಮೂರು ಸಲ ಈ ರೀತಿ ಮಾಡಿಕೊಂಡ್ರೆ ಸಾಕಾಗುತ್ತೆ, ಅದಕ್ಕೆ ಅಂಟ್ಕೊಂಡ್ಬಿಡುತ್ತೆ. ನೋಡಿ, ಇವಾಗ ಪರೋಟ ಲಟ್ಸ್ಕೊಂಡಿದ್ದು ರೆಡಿಯಾಗಿದೆ. ಇದನ್ನು ನಾವು ಕಾಯಿಸ್ಕೋಬೇಕು. ಹಾಗಾಗಿ ನಾನು 1-2-3 ಇವಾಗ ಲಟ್ಸ್ಕೊಂಡು ಇಟ್ಕೊತೀನಿ. ನಂತರ ಎಲ್ಲ ಒಟ್ಟಿಗೆ ಕಾಯಿಸ್ಕೊತೀನಿ. ನೋಡಿ, ಅದೇ ರೀತಿಯಾಗಿ ಎಲ್ಲ ಮಾಡ್ಕೊತಾ ಇದ್ದೀನಿ ಪರೋಟನ.
ಸ್ವಲ್ಪ ಹಿಟ್ಟು ಹಾಕೊಂಡ್ಬಿಟ್ಟು ಈ ರೀತಿಯಾಗಿ ರೌಂಡ್ ಶೇಪಲ್ಲಿ ಲಟ್ಸ್ಕೊಂಡು ನಂತರ ಅದರ ಮೇಲ್ಗಡೆ ನಾನಿವಾಗ ತುಪ್ಪ ಹಾಕೋತ ಇದ್ದೀನಿ. ನೀವು ಎಣ್ಣೆ ಕೂಡ ಹಾಕೋಬೋದು ಅಥವಾ ತುಪ್ಪ ಕೂಡ ಹಾಕೋಬೋದು. ತುಪ್ಪ ಹಾಕೊಂಡ್ರೆ ಚೆನ್ನಾಗಿ ಫ್ಲೇವರ್ ಬರುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಾಗುತ್ತೆ. ಅದ್ರ ನಾವು ಅದನ್ನು ಬೇಯಿಸ್ಕೊಳ್ಳುವಾಗ ತುಂಬ ಚೆನ್ನಾಗಿ ಪರಿಮಳ ಕೂಡ ಬರುತ್ತೆ. ನೋಡಿ, ಮೇಲ್ಗಡೆನ ಹಾಕೊಂಡ್ಬಿಟ್ಟು ಈ ರೀತಿ ಫೋಲ್ಡ್ ಮಾಡಿಕೊಂಡು ಇದನ್ನು ಮೇಲ್ಗಡೆ ಸ್ವಲ್ಪ ಹಿಟ್ಟನ್ನು ಉದುರಿಸ್ಕೊಂಡ್ಬಿಟ್ಟು ಈ ರೀತಿಯಾಗಿ ಲಟ್ಸ್ಕೋಬೇಕು. ಈ ರೀತಿಯಾಗಿ ಲಟ್ಸ್ಕೊಂಡ ನಂತರ ಮೇಲ್ಗಡೆ ಸ್ವಲ್ಪ ಎಳ್ಳನ್ನು ಮೇಲ್ಗಡೆ ಉದುರಿಸ್ಕೊತ ಇದ್ದೀನಿ. ನೀವು ಬಿಳಿ ಎಳ್ಳು ಕೂಡ ಯೂಸ್ ಮಾಡ್ಬೋದು, ಆದರೆ ಬಿಳಿ ಎಳ್ಳು ಹಾಕಿದರೆ ಅದು ಮೇಲ್ಗಡೆ ಕಾಣಿಸಲ್ಲ, ಎದ್ದು ಕಾಣಿಸಲ್ಲ ಅಲ್ವಾ. ಹಾಗಾಗಿ ಕಪ್ಪು ಎಳ್ಳನ್ನು ಯೂಸ್ ಮಾಡಿದ್ದೀನಿ. ಅದ್ರ ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ನಂತರ ಒಂದು 2 ಸಲ 2-3 ಸಲ ನಾವು ಮೇಲ್ಗಡೆ ಲೆಟ್ಟಣಿಗೆಯಲ್ಲಿ ಈ ರೀತಿಯಾಗಿ ಲಟ್ಸ್ಕೋಬೇಕು. ಇವಾಗ ಲಟ್ಸ್ಕೊಂಡೆಲ್ಲ ಆಗಿದೆಯಲ್ಲ, ಇದನ್ನು ಇವಾಗ ನಾವು ಕಾಯಿಸ್ಕೋಬೇಕು. ನೋಡಿ, ಒಂದು ತವ ಇಟ್ಕೊಂಡಿದ್ದೀನಿ, ಅದ್ರ ಮೇಲ್ಗಡೆ ನೀವು ಕೂಡ ತುಪ್ಪನೂ ಹಾಕೋಬೋದು, ಎಣ್ಣೆ ಕೂಡ ಹಾಕೋಬೋದು. ನಾನು ಇವಾಗ ತುಪ್ಪ ಹಾಕ್ಕೊಂಡಿದ್ದೀನಿ, ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ. ಅದ್ರ ಮೇಲ್ಗಡೆ ಈ ರೀತಿಯಾಗಿ ಹಾಕ್ಕೊಂಡು ಒಂದು 2-3 ನಿಮಿಷ ವೆಯ್ಟ್ ಮಾಡ್ಕೋಬೇಕಾಗುತ್ತೆ. ಮೇಲ್ಗಡೆ ಬೇಕಾದರೆ ತುಪ್ಪ ಹಾಕ್ಕೊಂಡು ನೋಡಿ, ಈ ರೀತಿಯಾಗಿ ಉಬ್ಬಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಾಗುತ್ತೆ. ಅದು ನಾವು ಒಂದು 2 ಫೋಲ್ಡ್ ಮಾಡಿದ್ದೀವಲ್ಲ, ಹಾಗಾಗಿ 2-3 ಸಲ ಫೋಲ್ಡ್ ಮಾಡಿದ್ದೀವಲ್ಲ, ಹಾಗಾಗಿ ಚೆನ್ನಾಗಿ ಲೇಯರ್ ಲೇಯರ್ ಆಗಿ ಬರುತ್ತೆ. ತುಂಬ ಸಾಫ್ಟಾಗಿ ಕೂಡ ಆಗುತ್ತೆ. ಹಾಗೆಯೇ ಆಲೂಗಡ್ಡೆ ಹಾಕಿದ್ದೀವಲ್ಲ, ಹಾಗಾಗಿ ತುಂಬ ಸಾಫ್ಟಾಗಿ ತುಂಬ ಲೇಯರ್ ಆಗಿ ತುಂಬ ಚೆನ್ನಾಗಾಗುತ್ತೆ. ನೋಡಿ, ನಾವು ಸ್ವಲ್ಪ ಹೊತ್ತು ಕಾಯಿಸ್ಕೊಂಡ್ರೆ ಸಾಕು. ನೋಡಿ, ಈ ರೀತಿಯಾಗಿ ಕಾಯಿಸ್ಕೋಬೇಕು. ನಂತರ ನಾನು ಇವಾಗ ಮತ್ತೆ ತುಪ್ಪ ಹಾಕಿಬಿಟ್ಟು ಅದೇ ರೀತಿಯಾಗಿ ಮತ್ತೆ ಹಾಕೊತ ಇದ್ದೀನಿ, ಕಾಯಿಸ್ಕೊತ ಇದ್ದೀನಿ. ನೀವು ಎಣ್ಣೆ ಬೇಕಾದರೂ ಹಾಕ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ. ಬೆಳಗಿನ ಬ್ರೇಕ್ಫಾಸ್ಟ್ಗೆ ತುಂಬ ಚೆನ್ನಾಗಾಗುತ್ತೆ. ಇದರ ಜೊತೆಗೆ ನಾವು ಪನ್ನೀರ್ ಕುರ್ಮ ಕೂಡ ಮಾಡ್ಕೊಂಡು ತಿನ್ಬೋದು, ಅಥವಾ ರಾಯ್ತ ಕೂಡ ಮಾಡಿಕೊಂಡು ಇದ್ರ ಜೊತೆ ತಿನ್ಬೋದು, ತುಂಬ ಚೆನ್ನಾಗಾಗುತ್ತೆ. ನಾವು ಮೊಸರು ಜೊತೆ ಬೂಂದಿ, ಖಾರ ಬೂಂದಿನ ಹಾಕಿಬಿಟ್ರೆ ರಾಯ್ತ ರೆಡಿಯಾಗುತ್ತೆ. ಅದರಲ್ಲೂ ಕೂಡ ಸೂಪರಾಗಿರುತ್ತೆ ಇದು. ಒಂದ್ಸಲ ಅದನ್ನು ಮಾಡಿಬಿಟ್ಟು ಟೇಸ್ಟ್ ಮಾಡಿ ನೋಡಿ. ಈ ಥರ ಮಾಡಿಕೊಟ್ರೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಅದರ ಆಲೂಗಡ್ಡೆ ಕೂಡ ಸೇರ್ಕೊಂಡಿದೆಯಲ್ಲ, ಮಕ್ಕಳಿಗೆ ಹೆಲ್ದಿಯಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ, ತುಂಬ ಲೇಯರ್ ಆಗಿ ಬರುತ್ತೆ. ನೋಡಿದ್ರಲ್ಲ ಯಾವ ರೀತಿ ನಾವು ಪರೋಟನ ಮನೆಯಲ್ಲೇ ಮಾಡ್ಕೋಬೋದು ಅಂತ. ತುಂಬ ಬೇಗನೆ ಆಗಿಬಿಡುತ್ತೆ, ನಾವು ಇದಕ್ಕೆ ಜಾಸ್ತಿ ಟೈಮ್ ಕೂಡ ಬೇಕಾಗಲ್ಲ, ಬೇಗನೆ ಬೆಳಿಗ್ಗೆ ಮಾಡ್ಕೋಬೋದು. ಆಲೂಗಡ್ಡೆ ಪರೋಟ ರೆಡಿಯಾಗಿದೆ. ನೋಡಿ ಇವಾಗ ಸರ್ವ್ ಮಾಡೋಣ. ಯಾವ ರೀತಿಯಾಗಿ ಬಂದಿದೆ ನೋಡಿ, ತುಂಬ ಸಾಫ್ಟ್ ಆಗಿರುತ್ತೆ, ತುಂಬ ಲೇಯರ್ ಆಗಿ ಬರುತ್ತೆ. ಎಲ್ಲರೂ ಕೂಡ ಇಷ್ಟಪಡ್ತಾರೆ ಇದನ್ನು. ನಾವು ಬೆಳಗಿನ ತಿಂಡಿಗೆ ಆರಾಮಾಗಿ ಮಾಡ್ಕೋಬಹುದು. ಫ್ರೆಂಡ್ಸ್, ನೀವು ಕೂಡ ಒಂದ್ಸಲ ಟ್ರೈ ಮಾಡಿ, ಇದೇ ರೀತಿಯಾಗಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ನಾನಿವತ್ತು ಇದಕ್ಕೆ ರಾಯ್ತ ಜೊತೆ ಖಾರ ಬೂಂದಿ ಹಾಕಿಬಿಟ್ಟು ಇದ್ರ ಜೊತೆ ತಿಂದಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ರಾಯ್ತ ಜೊತೆಗೂ ಕೂಡ ಒಂದ್ಸಲ ನೀವು ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಇದೇ ರೀತಿಯಾಗಿ ನೆಕ್ಸ್ಟ್ ವಿಡಿಯೋ ಜೊತೆ ನಿಮ್ಮ ಜೊತೆ ಸಿಗ್ತೀನಿ. ಧನ್ಯವಾದಗಳು.